बोलो भारत माता की जय। योगी आदित्यनाथ जी की जय। बोलो भारत माता की जय। नरेंद्र मोदी अवरिगे जय। नरेंद्र मोदी अवरिगे जय। योगी बाबा अवरिगे जय। आदित्यनाथ योगी बाबा अवरिगे जय। नरेंद्र मोदी अवरिगे। भारतीय जनता पार्टी के बोलो भारत माता की जय। बोलो भारत माता की जय। वंदे मातरम। वंदे मातरम। ಯಡಿಯೂರಪ್ಪನವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಬೋಲೋ ಭಾರತ್ ಮಾತಾ ಕೀ ಜೈ। ಬೋಲೋ ಭಾರತ್ ಮಾತಾ ಕೀ ಜೈ। ಭಾರತೀಯ ಜನತಾ ಪಕ್ಷಕ್ಕೆ ಜೈ। ಭಾರತೀಯ ಜನತಾ ಪಕ್ಷಕ್ಕೆ ಜೈ। ನರೇಂದ್ರ ಮೋದಿ ಅವರಿಗೆ ಜೈ। ನರೇಂದ್ರ ಮೋದಿ ಅವರಿಗೆ ಜೈ। ಬೋಲೋ ಭಾರತ್ ಮಾತಾ ಕೀ ಜೈ। ಬೋಲೋ ಭಾರತ್ ಮಾತಾ ಕೀ ಜೈ। ಯೋಗಿ ಆದಿತ್ಯನಾಥ ಅವರಿಗೆ ಜೈ। ಯೋಗಿ ಆದಿತ್ಯನಾಥ ಅವರಿಗೆ ಪ್ರಧಾನಮಂತ್ರಿ ಒಂದು ಆಗುವ ಇದರ ಜೊತೆ ಇದೆ। ಅವರು ನಮ್ಮ ನರೇಂದ್ರ ಮೋದಿಜಿಯವರು ಇಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ನರೇಂದ್ರ ಮೋದಿ ಅಂದ್ರೆ ಏನು। ನರೇಂದ್ರ ಮೋದಿ ಅಂದ್ರೆ ಭಾರತ ಭಾರತ ಹಿಂದೆ ಹಚ್ಚಾರ ಪಾಪ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಅದೆಲ್ಲ ಭಾರತದ ಜಂಡಾ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೋಗಿದ್ರೆ ಅಲ್ಲಿಂದ 20,000 ಪಂಚರಾಜ ಚುನಾವಣೆಯಲ್ಲಿ ಪಂಚರಾಜ ಚುನಾವಣೆ ಇವತ್ತು ರಿಸಲ್ಟ್ ಬಂದಿದೆ। ಅದರಲ್ಲಿ ನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತ ಸರ್ಕಾರವನ್ನು ರಚಿಸುವಂತ ಹಂತಕ್ಕೆ ಹೋಗಿ ಸರ್ಕಾರ ರಚಿಸುವ ಸುದ್ದಿಗಾಲದಲ್ಲಿದೆ। ಹಾಗಾಗಿ ಇವತ್ತು ಬೀದರ್ ಗ್ರಾಮಾಂತರ ಮಂಡಲದ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಸೇರಿ ಇಡೀ ಭಾರತೀಯ ಜನತಾ ಪಾರ್ಟಿ ಬೀದರ್ ಗ್ರಾಮಾಂತರ ವತಿಯಿಂದ ಜನ್ವಾಡ ಗ್ರಾಮದಲ್ಲಿ ಪಶುಶಿಕ್ಷಕರ ವರ್ತದಲ್ಲಿ ಇಂದು ಸಂಭ್ರಮಾಚರಣೆ ಹಾಗೂ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ। ಬೋಲೋ ಭಾರತ್ ಮಾತಾ ಕೀ ಜೈ। ಬೋಲೋ ಭಾರತ್ ಮಾತಾ ಕೀ ಜೈ। ಬಂಧುಗಳೇ ಸೌದಿ ಗಾಡಿ ಯೋಗಿ ಆದಿತ್ಯನಾಥ್ ಅವರು ಎರಡನೇ ಸಾರ್ಥಿ ವಿಜಯವನ್ನು ಸಾಧಿಸಿ ಮತ್ತೆ ಮೊದಲನೇನು ಬಹುಮತ ಸರ್ಕಾರ ಈಗಲೂ ಬಹುಮತ ಸರ್ಕಾರ ಆಗಿ ಹೊರಮ್ಮಿದೆ। ಮತ್ತು ಯೋಗಿ ಆದಿತ್ಯನಾಥ್ ಅವರು ಜನಪರ ಕೆಲಸ ದಲಿತ ಪರ ಕೆಲಸ ದೀನ ದಲಿತರ ಕೆಲಸ ಬಡವರ ಕೆಲಸ ರಾಜ್ಯ ಸರ್ಕಾರದ ಸಾಧನೆ ಮತ್ತು ರಾಷ್ಟ್ರ ಸರ್ಕಾರದ ಸಾಧನೆಯನ್ನು ಗಮನಿಸಿ ಜನರನ್ನು ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ಉತ್ತರ ಪ್ರದೇಶದಲ್ಲಿ 400 ಜಿಲ್ಲೆ ಸೀಟಲ್ಲಿ 264 ಸೀಟಲ್ಲಿ ವಿಜಯವನ್ನು ಸಾಧಿಸಿದೆ। ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರು ಮುಂದೆ ಈಗಿನ ಮುಖ್ಯಮಂತ್ರಿಗಳು ಮುಂದಿನ ಬರುವ ಪ್ರಧಾನಮಂತ್ರಿ ಒಂದು ಆಗುವ ನಿರೀಕ್ಷತೆ ಇದೆ। ಅವರು ನಮ್ಮ ನರೇಂದ್ರ ಮೋದಿಜಿಯವರು ಇಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ನರೇಂದ್ರ ಮೋದಿ ಅಂದ್ರೆ ಏನು। ನರೇಂದ್ರ ಮೋದಿ ಅಂದ್ರೆ ಭಾರತ ಭಾರತ ಅಂದ್ರೆ ಭಾರತೀಯ ಒಂದು 130 ಕೋಟಿ ಜನರ ಏನು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನು ಮೊನ್ನೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಏನಂಬಲ್ ಚಾರ್ ತೋರಿಸಿದ್ರೆ ನಮ್ಮ ಭಾರತದ ಜಂಡಾ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೋಗಿದ್ರೆ ಅಲ್ಲಿಂದ 20,000 ಗಂಗಾ ಆಪರೇಷನ್ ಗಂಗಾ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು 4 ಸಚಿವರನ್ನು ಗಂಗಾ ಆಪರೇಷನ್
ಮೆಷರ್ ಮುಖಾಂತರ 20,000 ವಿದ್ಯಾರ್ಥಿಗಳು ಮತ್ತೆ ಅಲ್ಲಿಂದ ಇಲ್ಲಿಂದ ನಮ್ಮ ಜನರಿಗೆ ಕರ್ಕೊಂಡು ಬರೋಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಅಲ್ಲಿಂದ ಬರುವಾಗ ನಮ್ಮ ತ್ರಿವರ್ಣ ಧ್ವಜ ಭಾರತ ಧ್ವಜ
ಗೊತ್ತಾಗಿದೆ. ನರೇಂದ್ರ ಮೋದಿ ಅಂದ್ರೆ ಏನು? ನರೇಂದ್ರ ಮೋದಿ ಅಂದ್ರೆ ಭಾರತ, ಭಾರತ ಅಂದ್ರೆ ಭಾರತೀಯ ಒಂದು 130 ಕೋಟಿ ಜನರ ಏನು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಮೊನ್ನೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಏನಂಬುದು ತೋರಿಸ್ರಿ. ನಮ್ಮ ಭಾರತದ ಜೆಂಡಾ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೋಗಿದ್ರೆ ಅಲ್ಲಿಂದ 20,000 ಗಂಗಾ ಆಪರೇಷನ್ ಗಂಗಾ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು 4 ಸೊಪ್ಪು ಸಚಿವರನ್ನು ಗಂಗಾ ಆಪರೇಷನ್ ಮುಖಾಂತರ 20,000 ವಿದ್ಯಾರ್ಥಿಗಳು ಮತ್ತು ಅಲ್ಲಿಂದ ಇಲ್ಲಿಂದ ನಮ್ಮ ಜನರಿಗೆ ಕರ್ಕೊಂಡು ಬರೋ ಅಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಅಲ್ಲಿಂದ ಬರುವಾಗ ನಮ್ಮ